ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ ಮೈತ್ರಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರವಾಗಿ ಅವರ ಮಾವ ದೇವೇಗೌಡರು ಅಬ್ಬರದ ಪ್ರಚಾರ ಮಾಡ್ತಾ ಇದ್ರೆ ಮಗದೊಂದು ಕಡೆ ಡಿಕೆ ಸುರೇಶ್ ಪರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಭರ್ಜರಿ ಮತ ಭೇಟಿಯಲ್ಲಿ ತೊಡಗಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ ನೋಡ್ತಾ ಹೋಗೋಣ ರಂಗೇರಿದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇಂದು ದೇವೇಗೌಡರು ಕೆ ಶಿ ಮುಖಾಮುಖಿ ಅಳಿಯನಪುರ ಎಚ್ ಡಿ ತಮ್ಮನಪುರ ಡಿಕೆ ಪ್ರಚಾರ ಎಸ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬಕ್ಕೆ ಪ್ರತಿಷ್ಠೆಯ ಕಣವಾಗಿರೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಹೆಚ್ಚಾಗಿದೆ ಬಹಿರಂಗ ಪ್ರಚಾರಕ್ಕೆ ಇನ್ನೆರಡು ದಿನಗಳಲ್ಲಿ ತೆರೆ ಬೀಳಲಿದ್ದು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಘಟಾನುಘಟಿ ನಾಯಕರು ಕಾಲಿಗೆ ಚಕ್ರ ಕಟ್ಕೊಂಡು ಪ್ರಚಾರ ಮಾಡುತ್ತಿದ್ದಾರೆ ಈಗಾಗಲೇ ಅಮಿತ್ ಶಾ ಸೇರಿ ರಾಜ್ಯ ಮಟ್ಟದ ನಾಯಕರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ನಡೆಸಿದ್ರೆ ಈತ ಡಿಕೆ ಸುರೇಶ್ ಪರ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಪ್ರಚಾರ ನಡೆಸಿ ಹೋಗಿದ್ದಾರೆ ಇನ್ನು ಕೊನೆ ಕ್ಷಣದಲ್ಲಿ ಎಚ್ ಮತ್ತು ಡಿಕೆಶಿ ರಾಮನಗರ ಭಾಗದಲ್ಲಿ ಭಾವನಾತ್ಮಕ ಮತಪೇಟೆಗೆ ಕಸರತ್ತು ನಡೆಸಿದ್ದಾರೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪುರ ಇವತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಭರ್ಜರಿ ಪ್ರಚಾರವನ್ನ ನಡೆಸಲಿದ್ದಾರೆ ಮರಳವಾಡಿ ಹಾರುಹಳ್ಳಿ ಬಿಡದಿ ಕೂಟಗಲ್ ಮತ್ತು ರಾಮನಗರ ಟೌನ್ ಭಾಗದಲ್ಲಿ ಇಂದು ಇಡೀ ದಿನ ಎಚ್ ಡಿಡಿ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಎಚ್ ಡಿಡಿಗೆ ಡಿಗೆ ಮೊಮ್ಮೊಗ ನಿಖಿಲ್ ಕೂಡ ಸಾಥ್ ಕೊಡ್ತಾ ಇದ್ದು ಕೊನೆ ಕ್ಷಣದಲ್ಲಿ ಕ್ಷೇತ್ರದ ಜನರನ್ನ ಭಾವನಾತ್ಮಕವಾಗಿ ಸೆಳೆಯುವ ರಣತಂತ್ರಗಾರಿಕೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರವಾಗಿ ಅಣ್ಣ ಡಿಕೆ ಶಿವಕುಮಾರ್ ಕೂಡ ಇವತ್ತು ಹಾರೋಹಳ್ಳಿ ರಾಮನಗರ ಭಾಗದಲ್ಲಿ ಪ್ರಚಾರ ಕಾರ್ಯ ನಡೆಸಲಿದ್ದು ಮತಭೇಟೆಗೆ ಮುಂದಾಗಿದ್ದಾರೆ ಇನ್ನು ಈ ಚುನಾವಣೆ ಎರಡು ಕುಟುಂಬಗಳಿಗೂ ಪ್ರತಿಷ್ಠೆಯ ಕಣವಾಗಿರುವ ಹಿನ್ನೆಲೆ ಆರೋಪ ಪ್ರತ್ಯಾರೋಪಗಳ ಸುರಿಮೊಳೆಯೂ ಹೆಚ್ಚಾಗಿದೆ ಡಿಕೆಶಿ ಆಸ್ತಿ ವಿಚಾರವನ್ನ ಇಟ್ಕೊಂಡು ದಳಪತಿಗಳು ವಾಕ್ಸಮರ ಮಾಡುತ್ತಿದ್ದರೆ ಅತ್ತ ಜೆಡಿಎಸ್ ಅಸ್ತಿತ್ವ ಮತ್ತು ಸ್ವಾಭಿಮಾನದ ವಿಚಾರ ಇಟ್ಕೊಂಡು ಕೈ ನಾಯಕರು ವಾಗ್ದಾಳಿ ಮಾಡುತ್ತಿದ್ದಾರೆ ಎರಡೂ ಪಕ್ಷದ ಮುಖಂಡರ ಜಟಾಪಟಿ ತೀವ್ರಗೊಂಡು ಏಕವಚನದಲ್ಲೇ ಪರಸ್ಪರ ವಾಗ್ದಾಳಿ ಮಾಡುವ ಮಟ್ಟಕ್ಕೆ ಬಂದಿದೆ ಒಟ್ಟಾರೆ ರಾಜ್ಯದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಮತ್ತೊಮ್ಮೆ ಡಿಕೆ ಸುರೇಶ್ ತೆಕ್ಕೆಗೆ ಸೇರತ್ತಾ ಅಥವಾ ಮೊದಲ ಬಾರಿಗೆ ರಾಜಕೀಯ ಪ್ರವೇಶ ಮಾಡಿರೋ ಡಾಕ್ಟರ್ ಮಂಜುನಾಥ್ ಗೆ ದಕ್ಕ ಇದನ್ನ ಅದು ನೋಡಬೇಕಾಗಿದೆ ವಿನಯ್ ಬಸಪ್ಪ ಪಬ್ಲಿಕ್ ಟಿವಿ ರಾಮನಗರ